ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸಮಯಾವಕಾಶ ಸದುಪಯೋಗಿಸಿಕೊಳ್ಳಿ ಅವರ ರೀತಿ ಅಧ್ಯಕ್ಷರೇ ಇವಾಗ ನಾವು ಯಾವಾಗಲೂ ಕಲ್ಯಾಣ ಕರ್ನಾಟಕ ಬಗ್ಗೆ ಮಾತಾಡ್ತೀವಿ ಆದರೆ ನಾವು ವಿಚಾರ ಮಾಡಿದ್ರೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಭಾಗದಲ್ಲಿ ಕೆರೆಗಳು ಡ್ಯಾಮ್ಗಳಿದೆ ಅಧ್ಯಕ್ಷರೇ ಆದರೆ ನೀರು ಕರೆಕ್ಟ್ ಆಗಿ ರೈತರಿಗೆ ತಲುಪ್ತಾ ಇಲ್ಲ ಅದಕ್ಕೆ ಇದು ನೀರಾವರಿ ಯೋಜನೆ ನಾವು ಒತ್ತು ಕೊಡಬೇಕು ಅಧ್ಯಕ್ಷರೇ ನಮ್ಮ ಚಿಂಚೋಳಿ ಭಾಗದಲ್ಲಿ ನಾಲ್ಕು ಡ್ಯಾಮ್ ಇದೆ ಅಧ್ಯಕ್ಷರೇ ಈಗಾಗಲೇ ನಾವು ಐನಾಪುರ್ ಏತ ನೀರಾವರಿ ಆಗಬೇಕು ಅಂತ ಸುಮಾರು ಏಳು ಎಂಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಅಧ್ಯಕ್ಷರೇ ಇದೇ ಸದನದಲ್ಲಿ ಹಿಂದಿನ ಬೆಳಗಾವಿ ಅಧಿವೇಶನದಲ್ಲಿ ಬೊಮ್ಮಾಯಿ ಸಾಹೇಬರು ಇದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟು ಬೋರ್ಡ್ ಅಲ್ಲಿ ಇಟ್ಟಿದ್ರು ಅಧ್ಯಕ್ಷರೇ ಆದರೂ ಬೋರ್ಡ್ ಅಲ್ಲಿ ಈ ಹೊಸ ಸರ್ಕಾರ ಬಂದ ಮೇಲೆ ಬೋರ್ಡ್ ಮೀಟಿಂಗ್ ಇನ್ನೂ ಆಗಿಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಅದೇ ನಾನು ವಿನಂತಿಯನ್ನು ಮಾಡ್ತೀನಿ ಆದಷ್ಟು ಬೇಗ ಕೆಲಸ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇದು ನಾವು ಸರ್ಕಾರ ನಮ್ಮ ತಂದೆಯವರು ಅವಾಗ ಕಾಂಗ್ರೆಸ್ ಇರಬೇಕಿದ್ರು ಕೂಡ ಇದು ಪ್ರಪೋಸಲ್ ಕಳಿಸಿದ್ರು ಅಧ್ಯಕ್ಷ ಆದರೂ ಕೆಲಸ ಆಗಿರಲಿಲ್ಲ ಆಮೇಲೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಬೊಮ್ಮಾಯಿ ಸಾಹೇಬರು ಅನುಮೋದನೆ ಕೊಟ್ಟರೆ ಇದು ಕೆಲಸ ಇಟ್ಟಿದ್ದಾರೆ ಅಧ್ಯಕ್ಷರೇ ಆದರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಆದಷ್ಟು ಬೇಗ ಆದರೆ ಅನುಕೂಲ ಆಗುತ್ತೆ ಅದೇ ರೀತಿ ಅಧ್ಯಕ್ಷರೇ ನಮ್ಮ ಹೆಲ್ತ್ ಸರ್ವಿಸಸ್ ನಮ್ಮ ಚಿಂಚೋಳಿ ತಾಲೂಕು ಹಾಸ್ಪಿಟಲ್ ಅಲ್ಲಿ ಇವತ್ತಿನ ಪೇಪರಲ್ಲೂ ಬಂದಿದೆ ಅಧ್ಯಕ್ಷರೇ ಇದ್ದಿದ್ದು ಎಲ್ಲ ಡಾಕ್ಟರ್ಸ್ ಇದ್ರು ಅಧ್ಯಕ್ಷರೇ ಈ ಸರ್ಕಾರ ಬಂದ ಮೇಲೆ ಎಲ್ಲ ಡಾಕ್ಟರ್ಸ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಧ್ಯಕ್ಷರೇ ನಾ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಧ್ಯಕ್ಷರೇ ನಾನು ಡಾಕ್ಟರ್ ಇದ್ದೀನಿ ನನಗೂ ಡಾಕ್ಟರ್ ಸಮಸ್ಯೆ ಗೊತ್ತಾಗುತ್ತೆ ಆದ್ರೆ ಒಂದು ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ ಒಂದ್ಸರಿ ಡಾಕ್ಟರ್ ಟ್ರಾನ್ಸ್ಫರ್ ಕೇಳಿದ್ರೆ ಅದು ವೇಕೆನ್ಸಿ ಕ್ರಿಯೇಟ್ ಆಗಬಾರ್ದು ಅಧ್ಯಕ್ಷರೇ ಬೇರೆಯವ್ರಿಗೆ ಆಲ್ಟರ್ನೇಟಿವ್ಸ್ ಯಾರಿಗಾದ್ರೂ ಹಾಕಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಲಿ ಅಧ್ಯಕ್ಷರೇ ಇದು ನಾಲ್ಕೈದು ಜನ ಡಾಕ್ಟರ್ ವಿತ್ ಇನ್ ತ್ರೀ ಮಂತ್ಸ್ ಆಫ್ ಸ್ಪ್ಯಾನ್ ಫೋರ್ ಫೈವ್ ಡಾಕ್ಟರ್ಸ್ ಹ್ಯಾವ್ ವೇಕೇಟೆಡ್ ಅಧ್ಯಕ್ಷರೇ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ತುಂಬಾ ತೊಂದರೆಗಳಾಗ್ತಾ ಇದೆ ಅಧ್ಯಕ್ಷರೇ ಮತ್ತೆ ನಮ್ಮ ಚಿಂಚೋಳಿ ತಾಲೂಕು ಹಾಸ್ಪಿಟಲ್ ಇಡೀ ಕೋವಿಡ್ ಸಂದರ್ಭದಲ್ಲಿ ಫಸ್ಟ್ ಆಕ್ಸಿಜನ್ ಪ್ಲಾಂಟ್ ಬಂದಿದ್ದು ನಮ್ಮ ತಾಲೂಕು ಹಾಸ್ಪಿಟಲ್ ಅಲ್ಲಿ ಮತ್ತೆ ಎವ್ರಿ ಡೇ 300 to 400 ಪೇಷಂಟ್ಸ್ ಬರ್ತಾರೆ ಅಧ್ಯಕ್ಷರು ಇವಾಗ ತುಂಬಾ ತೊಂದರೆ ಆಗ್ತಾ ಇದೆ ನೈಟ್ ಡ್ಯೂಟಿ ಮಾಡೋ ಡಾಕ್ಟರು ಇಲ್ಲ ಅಧ್ಯಕ್ಷರು ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಅದೇ ನಾನು ಬೇಡಿಕೆ ಇಟ್ಕೋತೀನಿ ಅದು ಡಾಕ್ಟರ್ಸ್ ವರ್ಗಾವಣೆ ಮಾಡೋಕ್ಕಿಂತ ಮುಂಚೆ ಒಂದು ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಮಾಡಿ ವರ್ಗಾವಣೆ ಮಾಡೋಕ್ಕೆ ನಾನು ಹೇಳ್ತೀನಿ ಅಧ್ಯಕ್ಷರೇ ಅದೇ ರೀತಿ ಪಿಆರ್ಇ ಡಿಪಾರ್ಟ್ಮೆಂಟ್ ಉಸ್ತುವಾರಿ ಸಚಿವರು ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರಿಗೂ ನಾನು ಹೇಳಿದ್ದೀನಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಕಂಡೀಷನ್ ಹೆಂಗಿಂತ ಅಂದ್ರೆ ಅಧ್ಯಕ್ಷರೇ ವೇಕೆನ್ಸೀಸ್ ಪಿಆರ್ಇ ಡಿಪಾರ್ಟ್ಮೆಂಟ್ದು ಔಟ್ ಆಫ್ 16 ಟೆಕ್ನಿಕಲ್ ಪೋಸ್ಟ್ 13 ಅಲ್ಲಿ ಬರೀ ಮೂರು ವೇಕೆನ್ಸಿ ಇತ್ತು ಅಧ್ಯಕ್ಷರೇ ಈಗ 16 ಟೆಕ್ನಿಕಲ್ ಪೋಸ್ಟ್ ಅಲ್ಲಿ 12 ವೇಕೆನ್ಸೀಸ್ ಇದೆ ಅಧ್ಯಕ್ಷ ವಿತ್ ಇನ್ ಸಿಕ್ಸ್ ಮಂತ್ಸ್ ಇದು ಚೇಂಜ್ ಆಗಿದ್ದು ಇದು ಯಾಕೆ ಆಗ್ತಾ ಇದೆ ನಮಗೂ ಅರ್ಥ ಆಗ್ತಾ ಇದೆ ಅಧ್ಯಕ್ಷರೇ ನಾವು ಏನು ಇದು ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ಅಧ್ಯಕ್ಷ ಬನ್ನಿ ನಮ್ಗೆ ಮತ ಹಾಕಿ ವಿಶ್ವಾಸ ಮಾಡಿ ಏನು ಅಭಿವೃದ್ಧಿ ಕೆಲಸ ಮಾಡ್ತಾರಂತ ನಮ್ಗೆ ಇದು ಕಳಿಸಿರೋದು ಅದೇ ರೀತಿ ಸರ್ಕಾರ ನಡಿಬೇಕು ಅಧ್ಯಕ್ಷರೇ ಈ ತರ ಆದ್ರೆ ನಮಗೂ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಅದೇ ರೀತಿ ನಮ್ಮ ಚಿಂಚೋಳಿಯಲ್ಲಿ ಕೆಲವು ಏನಂತಾರೆ ಇದು ಪನಿಷ್ಮೆಂಟ್ ತಾಲೂಕಾ ಅಂತ ನಂಜುಡಪ್ಪ ವರದಿಯಲ್ಲಿ ನಮ್ದು 29th ರ್ಯಾಂಕ್ ಇದೆ ಅಧ್ಯಕ್ಷರೇ ಓಕೆ ಆದ್ರೆ ಎಲ್ಲ ಆಫೀಸರ್ಸ್ ಅವರು ಬರಬೇಕಿದ್ರೆ ಬೇರೆ ಕಡೆಯಿಂದ ಬರಬೇಕಿದ್ರೆ ಪನಿಷ್ಮೆಂಟ್ ಹಾಕ್ತಾರೆ ಅಧ್ಯಕ್ಷರೇ ಇವಾಗ ಇದ್ದಿದ್ದ ಆಫೀಸ್ ಯಾರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ನಾವು ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಧ್ಯಕ್ಷರೇ ಅದಕ್ಕೆ ಸರ್ಕಾರ ಹತ್ರ ಅದೇ ವಿನಂತಿ ಮಾಡ್ಕೋತೀನಿ ಈ ತರ ಆಗಬಾರ್ದು ಅಂತ ಮತ್ತೆ ಟೂರಿಸಂ ಸ್ಕೋಪ್ ತುಂಬಾ ಇದೆ ಅಧ್ಯಕ್ಷರೇ ಎಚ್ ಕೆ ಪಾಟೀಲ್ ಸರ್ ಅವರು ಇದಾರೆ ಟೂರಿಸಂ ಸ್ಕೋಪ್ ತುಂಬಾ ಚೆನ್ನಾಗಿದೆ ಅಧ್ಯಕ್ಷರೇ ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಇರಬೇಕಿದ್ರೆ ಫಾರೆಸ್ಟ್ ಕಾಲೇಜ್ ಆಗ್ಬೇಕಂತ ಪ್ರಪೋಸಲ್ ಕಳಿಸಿದ್ವಿ ಅಧ್ಯಕ್ಷ ಈ ಫಾರೆಸ್ಟ್ ಕಾಲೇಜ್ ಆಗ್ಬೇಕಂತ ಸೈಂಟಿಸ್ಟ್ ಬಂದಿದ್ರು ಮತ್ತೆ ಐಎಎಸ್ ಆಫೀಸರ್ಗಳು ಬಂದಿದ್ರು ಅಧ್ಯಕ್ಷರೇ ಮೋಸ್ಟ್ ಸೂಟೆಡ್ ಪ್ಲೇಸ್ ಫಾರೆಸ್ಟ್ ಕಾಲೇಜ್ ಆಗತ್ತಂತ ವರದಿನೂ ಕೊಟ್ಟಿದ್ರು ಅಧ್ಯಕ್ಷರೇ ಆದ್ರೆ ಇದು ಕೆಲಸ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದ್ ಹಂತದಲ್ಲಿ ಇತ್ತು ಅಧ್ಯಕ್ಷರೇ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅದು ಫಾರೆಸ್ಟ್ ಕಾಲೇಜ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಈ ಭಾಗಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತೆ ಅಲ್ಲಿ ಟೂರಿಸಂಗೂ ಅನುಕೂಲ ಆಗುತ್ತೆ ಮತ್ತೆ ಹೊಸ ತಾಲೂಕಾ ಕಾಳ್ಗಿ ಹೊಸ ತಾಲೂಕಾ ಆದ್ಮೇಲೆ ಸುಮಾರು 5-6 ವರ್ಷ ಆಯ್ತು ಅಧ್ಯಕ್ಷರೇ ಅಲ್ಲಿ ಕಚೇರಿಗಳಿಲ್ಲ ಆಫೀಸ್ ಕಚೇರಿ ಆಫೀಸರ್ಸ್ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಹೊಸ ತಾಲೂಕಾ ಅಲ್ಲಿ ಸ್ವಲ್ಪ ಕಚೇರಿಗಳು ಮಾಡಕ್ಕೆ ಮತ್ತೆ ಆಫೀಸರ್ಸ್ಗೆ ಪರ್ಮನೆಂಟ್ ಪೋಸ್ಟ್ ಹುದ್ದೆ ಮಾಡಕ್ಕೆ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರೇ ಮತ್ತೆ ಅದೇ ರೀತಿ ಸಾಕಷ್ಟು ಬೇರೆ ಬೇರೆ ಅದೇ ಅಧ್ಯಕ್ಷರ ಇರಿಗೇಷನ್ ನಾವು ಇರಿಗೇಷನ್ ಬಗ್ಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಧ್ಯಕ್ಷರ ಅದಕ್ಕೆ ಲಿಫ್ಟ್ ಇರಿಗೇಷನ್ ಸುಮಾರು 4-5 ಸಾರಿ ಇದು ಕ್ವಶನ್ ಕೇಳಿದೀನಿ ವೆರಿ ಗುಡ್ ಇದು ಬೋರ್ಡ್ ಅಲ್ಲಿ ಒಂದ್ಸರಿ ಅನುಮೋದನೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ ಇನ್ನೊಂದ್ಸರಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅನುಮೋದನೆ ಕೊಟ್ಟೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳಕ್ ಇಷ್ಟಪಡ್ತಾ ನೆಕ್ಸ್ಟ್ ಬಸವನಗೌಡ ದದ್ದಲ್
ಧನ್ಯವಾದಗಳು ಸಭಾಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ. ಸತತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲ ಎಮ್ ಎಲ್ ಎಗಳು, ಹಿರಿಯರು, ಮಿನಿಸ್ಟರ್ಗಳು ಬಹಳಷ್ಟು ಸವಿಸ್ತಾರವಾಗಿ ಮಾತಾಡ್ಯಾರ. ನಾನು ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮತಕ್ಷೇತ್ರದ ಬಗ್ಗೆ ನಾನು ಒಂದೆರಡು ವಿಷಯವನ್ನು ಗಮನಕ್ಕೆ ತರಬೇಕಂತ ಬಯಸಿದ್ದೇನೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಬರುವಾಗ ನನ್ನ ಮತಕ್ಷೇತ್ರದಲ್ಲಿ ಆರ್ ಎಂ ಪಿ ಡಾಕ್ಟರ್ಗಳು ರಾಜ್ಯದ ಇಶ್ಯೂ ಇರೋದ್ರಿಂದ, ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಆರ್ ಎಂ ಪಿ ಡಾಕ್ಟರ್ಗಳು ಅವರು ಮನವಿ ಪತ್ರ ಕೊಟ್ಟರು. ಅವ್ರು ಏನಂತಂದ್ರೆ, ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ರಿ, ನಮ್ಮ ಒಂದು ಸೇವೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಆರ್ ಎಂ ಪಿ ಡಾಕ್ಟರ್ಗಳೆಲ್ಲ ಬಂದು ಅವರು ಮನವಿ ಕೊಟ್ಟರು. ಆ ಮನವಿನ ಈ ಒಂದು ಸದನಕ್ಕೆ ಗಮನಕ್ಕೆ ತರಕ ಬಯಸ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಇವತ್ತು ಹಳ್ಳಿಯಲ್ಲಿ ಕೆಲವೊಂದು ಗುಡ್ಡಗಾಡ ಒಂದು ಪ್ರದೇಶ ಇರೋದ್ರಿಂದ ಎಲ್ಲರೂ ಸಿಟಿಗೆ ಬಂದು ತೋರಿಸ್ಕೊಳ್ಳಕ್ಕಾಗೋದಿಲ್ಲ. ವಯಸ್ಸಾದಂಥವ್ರಿರ್ಬೋದು, ತಕ್ಷಣನೇ ಅವ್ರಿಗೆ ಏನಾದರೂ ಒಂದು ಔಷಧ ಕೊಡಬೇಕಾಗಿತ್ತಂತಂದ್ರೆ ನೆಗಡಿ ಜ್ವರ ಬಂದಾಗ ಅವರಿಗೆ ಅವಶ್ಯಕತೆ ಇರ್ತಾರ ಡಾಕ್ಟರ್. ಹಂಗಾಗಿ ಇವತ್ತು ಮನೆಯಲ್ಲಿ ಒಬ್ರು ಹಿರಿಯರಿದ್ರು ಕೂಡ ಅವರು ಡಾಕ್ಟರ್ ಅಂತಾನೆ ನಾವು ಹಿಂದಿನ ಕಾಲದಿಂದ ನಾವು ಪರಿಗಣಿಸ್ಕೊಂಡು ಬಂದೀವಿ. ಹಂಗಾಗಿ ಅವ್ರಿಗೀಗ ಅವರಿಗೆ ನೋಟಿಸ್ ಕೊಡಂತದ್ದು ಅವ್ರಿಗೆ ತೊಂದರೆಗಳಾಗ್ತದವ, ಅದನ್ನ ಸ್ವಲ್ಪ ಆದಷ್ಟು ಸರ್ಕಾರ ಗಮನಿಸಿ ಅವರಿಗೆ ಕೆಲಸ ಮಾಡಕ್ ಅವಕಾಶ ಮಾಡಿಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ವಿಷಯ, ನಮ್ಮ ಮತಕ್ಷೇತ್ರದಲ್ಲಿ ಜಾಸ್ತಿ ದೊಡ್ಡಿಗಳು ಮತ್ತೆ ಗುಡ್ಡ ಪ್ರದೇಶದಲ್ಲಿ ಈಗಾಗಲೇ ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಒಂದು ಇದರಲ್ಲಿ 2 ಎಕರೆ, 1 ಎಕರೆ, 3 ಎಕರೆ ಹಿಂಗೆಲ್ಲ ಭೂಮಿ ಉಳುಮೆ ಮಾಡಿಕೊಂಡು ಒಂದು 3 ತಲೆಮಾರಿಂದ ಅವರು ಅಲ್ಲಿ ಉಳುಮೆ ಮಾಡಿಕೊಂಡು ಬಂದರ ಸಭಾಧ್ಯಕ್ಷರೇ. ಅವ್ರಿಗೆ ಈಗ ಫಾರೆಸ್ಟ್ ಅಧಿಕಾರಿಗಳಿಂದ ಬಹಳ ತೊಂದರೆ ಆಗತ್ತದ. ಅವರಿಂದ ಗಿಡಗಳು ಹಾಕ್ಸೋದಾಗ್ಲಿ, ಅವರಿಗೆ ಅಲ್ಲೆಲ್ಲ ಹದ್ದುಬಸ್ತ್ ಮಾಡ್ಕೊಳ್ಳೋದು ನೋಡಿ ಅವರು ಬಹಳ ಭಯಭೀತರಾಗ್ಯಾರ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಗಮನಹರಿಸಿ ಅಂತವ್ರಿಗೆ ಯಾವುದೇ ತೊಂದರೆ ಕೊಡಬಾರದು. ಈಗಿನವ್ರು ಏನಾದ್ರೂ ಆ ರೀತಿ ಒತ್ತುವರಿ ಮಾಡಿಕೊಂಡ್ರೆ ಏನಾದ್ರೂ ಇದ್ ಏನಾದ್ರೂ ಕ್ರಮ ತಗೊಳ್ರಿ, ಆದ್ರೆ ಮೊದಲಿಂದ ಯಾರು ಭೂಮಿ ಇಲ್ದಂತವ್ರು ಅಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನನ್ನದೊಂದು ಮನವಿ ಸಭಾಧ್ಯಕ್ಷರೇ. ಇನ್ನೊಂದು, ನನ್ನ ಮತಕ್ಷೇತ್ರದಲ್ಲಿ ಈಗಾಗಲೇ ಬರಗಾಲ ಅಂತೇಳಿ ಪರಿಗಣಿಸಿದಂತ ಒಂದು ಸರ್ಕಾರಕ್ಕೆ ನಾನು ಕೂಡ ಧನ್ಯವಾದ ಹೇಳ್ತೀನಿ. ಅದಲ್ಲದೇನೆ ಇವತ್ತು ನಮ್ಮ ಅಲ್ಲಿ ನಾರಾಯಣಪುರ ಬಲದಂಡೆ ಒಂದು ನೀರನ್ನ ನಂಬಿಕೊಂಡು ಇವತ್ತು ಬಹಳಷ್ಟು ರೈತರು ನನ್ನ ಮತಕ್ಷೇತ್ರದಲ್ಲಿ 18 ಎಕ್ಟರ್ ಇದೇನು ಮೆಣಸಿನಕಾಯಿ ಬೆಳೆದರ ಸಭಾಧ್ಯಕ್ಷರೇ. ಅವರಿಗೆ ಫೆಬ್ರವರಿವರೆಗೆ ನೀರು ಖಂಡಿತವಾಗ್ಲೂ ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ 1 ಕಡ್ಡಿ 1 ರೂಪಾಯಿ 2 ರೂಪಾಯಿವರೆಗೆ ಅಂತೇಳಿ ಅದು ಸೀಡ್ಸ್ ನಾರ ತಂದು ಹಚ್ಚಿರ್ತಾರ, ಅವರಿಗೆ ಫೆಬ್ರವರಿ ಅಥವಾ ಜನವರಿ 2 ವರೆಗೆ ನೀರು ಕೊಡ್ಬೇಕಂತೇಳಿ ನಿಜವಾಗ್ಲೂ ನಾನು ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ. ನನ್ನ ತಾಲೂಕಿನ ಸಮಸ್ಯೆನ ಬಹಳ ನೋವಿನಿಂದ ಹೇಳ್ತೀನಿ. ಯಾಕಂದ್ರೆ ನಮಗೂ ಆತಂಕದ, ಅವರಿಗೆ ಫೆಬ್ರವರಿ ತನ ನನ್ನ ರೈತರಿಗೆ ನೀರು ಕೊಡಬೇಕು ಅನ್ನಂತ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಯಾಕಂತಂದ್ರೆ ಇನ್ನೊಂದು ವಿಷಯ, 15A ಕೆನಲ್ ಅದು ಆಗಿ ಬಹಳ ದಿನಗಳಾದ್ರೂ ಕೂಡ ಅಲ್ಲಿಗೆ ನೀರು ಹರಿಸ್ತಾ ಇಲ್ಲ, ಆ ಕಾಮಗಾರಿ ಅಪೂರ್ಣ ಆಗ್ಯದ. ಹಂಗಾಗಿ ಒಂದು 10 ಹಳ್ಳಿ ರೈತರಿಗೆ ನೀರು ಕೊಡಂತದ್ದಾಗಬೇಕು. ಹಂಗಾಗಿ ಕೂಡಲೇ ಸಾಕಷ್ಟು ಸಲ ನಾವು ಅಧಿಕಾರಿಗಳನ್ನ ಕರೆದು ಮತ್ತೆ ಅವ್ರಿಗೆ ಭೇಟಿಯಾಗಿ ನಾವು ಈ ವಿಷಯ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿವಿ, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಸಭಾಧ್ಯಕ್ಷರೇ. ಕೊತ್ತದಡ್ಡಿ ಮತ್ತೆ ಕಾಟ್ಮಳ್ಳಿ ಮತ್ತೆ ಕರಡೋಣಿ ಕೆಲವೊಂದು ಯಮನೂರು ಮಾನಸಗಲ್ಲು ಇವೆಲ್ಲ ಹಳ್ಳಿಗಳು ಈಗ ಏನಾದ್ರೂ ಆ 15A ಕೆನಲ್ ನೀರಾವರಿ ಬಂದ್ರೆ ಮಾತ್ರ ಅಲ್ಲಿ 10 ಹಳ್ಳಿ ಜನ ಬಹಳಷ್ಟು ಪ್ರಾಮಾಣಿಕ ಬರುತ್ತೆ. ಯಾಕಂದ್ರೆ ದುಡ್ಡಾದ ಸಭಾಧ್ಯಕ್ಷರೇ, ಆದ್ರೆ ಅಲ್ಲಿ ರೈತರಿಗೆ ಭೂಮಿ ಹೋದಂತ ರೈತರಿಗೆ ಭೂ ಪರಿಹಾರ ಕೊಟ್ಟಿಲ್ಲ. ಆ ಭೂ ಪರಿಹಾರ ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸ ನಮ್ಗ ನೀರು ಬರ್ತದಂತ ನನ್ನ ಇದು. ಯಾಕಂತಂದ್ರೆ ಇನ್ನೊಂದು ಸಭಾಧ್ಯಕ್ಷರೇ, ಯಾಕಂದ್ರೆ ಎಲ್ಲರೂ 72ನೇ ಇಶ್ವಿಲಿಂದ ಬರಗಾಲದ ಬಗ್ಗೆ ಮಾತಾಡಿದ್ರು, ನಾನು ಕೂಡ 70ನೇ ಇಶ್ವಿಯಲ್ಲಿ 72 73ನೇ ಇಶ್ವಿಯಲ್ಲಿ ನಾನು ಒಂದು ಮಗುವಾಗಿದ್ದಾಗ ನಿಜವಾಗ್ಲೂ ನಾನು ಆ ಬರಗಾಲವನ್ನ ನಾನು ಬಹಳ ನಮ್ಮ ತಂದೆ ತಾಯಿ ಅನುಭವಿಸಿದ್ದು ನಾನು ನೋಡೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಬಹಳಷ್ಟು ಇಲ್ಲೇನು ಅಧಿಕಾರದಲ್ಲಿರೋಂಥವ್ರು ಅವರಿಗೆ ಒಂದು ಹಿನ್ನೆಲೆ ಇರ್ತದೆ, ಆದ್ರೆ ನಾನು ಆರಿಸಿದ್ದು ಇವತ್ತು ನಾನು ದೇವದುರ್ಗದ ಜನ ಅಂತ ಆರಿಸ್ಯಾರ. ಹಂಗಾಗಿ ನನ್ನ ಕ್ಷೇತ್ರದಲ್ಲಿ ದಯಮಾಡಿ ಯಾವುದೇ ಸರ್ಕಾರಿ ಕೆಲಸಗಳನ್ನ ನಿಂದ್ರಿಸದೇನೆ, ಯಾವುದೇ ಪಕ್ಷ ಭೇದ ಮಾಡದೇನೆ ಮಾಡಿಕೊಡ್ಬೇಕು ಅಂತೇಳಿ ಸದನದಲ್ಲಿ ಬಹಳ ವಿನಯಪೂರ್ವಕವಾಗಿ ನಾನು ತಮ್ಮನ್ನ ಬೇಡಿಕೊಳ್ತೀನಿ. ಅದಲ್ಲದೆ
ಹೇಳಿ ಲಾಸ್ಟ್ ಪಾಯಿಂಟ್ ಹೇಳಿ. ದಯಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸದನಕ್ಕೆ ತಮಗೊನ್ಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.